ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನೂರ ಆರು ಸಂಖ್ಯೆ ಇನ್ನೂರ ಹತ್ತು ಆತನು ಪ್ರತ್ಯಕ್ಷನಾದಾಗ ನಾವು ಆತನ ಹಾಗಿರುವೆವೆಂದು ಬಲ್ಯವು ಯಾಕೆಂದರೆ ನಾವು ಆತನನ್ನು ಆತನಿರುವ ಪ್ರಕಾರವೇ ನೋಡುವೆವು ಆತನಲ್ಲಿ ಈ ನಿರೀಕ್ಷೆ ನೀಟ್ಟಿರುವ ಪ್ರತಿಯೊಬ್ಬನು ಆತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ ಒಂದು ಯೋಹಾನ ಮೂರನೇ ಅಧ್ಯಾಯ ಎರಡರಿಂದ ಮೂರನೇ ವಚನಗಳು ಇಲ್ಲಿ ಸೂಚಿಸಿರುವ ಪ್ರಕಾರ ಶುದ್ಧ ಮಾಡುವ ಶ್ರೇಷ್ಠ ಸ್ವಭಾವವನ್ನು ಹೊಂದಿರುವಂತಹ ಈ ವಾಕ್ಯಕ್ಕಿಂತ ಬೇರೆ ಸತ್ಯವು ನಮಗೆ ತಿಳಿಯದು ಆಶೀರ್ವಾದದ ನಿರೀಕ್ಷೆಯು ನಮ್ಮ ಮಹಿಮೆಯುಳ್ಳ ಕರ್ತನ ಪ್ರತ್ಯಕ್ಷತೆಯೇ ಆಗಿದೆ ಈ ನಿರೀಕ್ಷೆಯು ಶುದ್ಧಗೊಳಿಸುತ್ತದೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಆತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ ಒಂದು ಯೋಹಾನ ಮೂರನೇ ಅಧ್ಯಾಯ ಮೂರನೇ ವಚನ ಹೃದಯದಲ್ಲಿ ಶುದ್ಧರಾಗಿರುವವರು ಮಾತ್ರ ಪ್ರಾಮಾಣಿಕವಾಗಿ ಹಾಗೂ ನಿಜವಾಗಿ ಈ ನಿರೀಕ್ಷೆಯನ್ನು ನಿಭಾಯಿಸಬಹುದು ಆತ್ಮೀಯ ಸಹೋದರರೇ ನಮ್ಮ ಪ್ರಭುವು ವಾಗ್ದಾನ ಮಾಡಿರುವ ಆತನ ಹಿಂದಿರುಗುವಿಕೆಯನ್ನು ಚೆನ್ನಾಗಿ ನಮ್ಮ ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳೋಣ ಮತ್ತು ಆತನ ಪ್ರಸನ್ನತೆಯ ಅದೃಶ್ಯದ ಪ್ರಸನ್ನತೆ ಸಮಯದಲ್ಲಿ ಇದರ ಸಂಪೂರ್ಣ ತೂಕ ಹಾಗೂ ಪ್ರಭಾವವು ನಮ್ಮ ಎಲ್ಲ ನುಡಿ ನಡೆಗಳ ಮೇಲೆ ಇರಲಿ ಹೌದು ನಮ್ಮ ಯೋಚನೆಗಳ ಮೇಲೂ ಕೂಡ ಇರಲಿ ನಾವು ಅತಿ ಶೀಘ್ರದಲ್ಲಿ ಪುನರುತ್ಥಾನದ ಬದಲಾವಣೆಯನ್ನು ಅನುಭವಿಸುವೆವು ಹಾಗೂ ನಮ್ಮ ಪ್ರಿಯ ವಿಮೋಚಕನಂತೆ ಮಾಡಲ್ಪಡುವೆವು ಮತ್ತು ಆತನ ಹಾಗಿರುವೆವು ಎಂಬ ನಿರೀಕ್ಷೆಯು ನಮ್ಮ ಹೃದಯಗಳನ್ನು ಚೇತನಗೊಳಿಸಲಿ ನಮ್ಮ ತುಟಿಗಳನ್ನು ಸಡಿಲಗೊಳಿಸಲಿ ಹಾಗೂ ನಮ್ಮ ಗುರುವಿಗೂ ಹಾಗೂ ವಿಶ್ವಾಸದ ಮನೆತನದವರಿಗೆ ಸೇವೆ ಮಾಡುವುದಕ್ಕೋಸ್ಕರ ಇರುವ ಎಲ್ಲ ಕರ್ತವ್ಯ ಭಾಗ್ಯ ಹಾಗೂ ಅವಕಾಶಗಳಲ್ಲಿ ನಮ್ಮನ್ನು ಬಲಪಡಿಸಲಿ ಆಮೇನ್